ಕೆಲವರು ಮುನೇಶ್ವರ ಸ್ವಾಮಿಗೆ ನಡೆದುಕೊಳ್ಳುವವರು ಇದ್ದಾರೆ. ಮುನೇಶ್ವರನ ಅನುಗ್ರಹದಿಂದ ಎಲ್ಲ ರೀತಿಯಾದಂತಹ ಸೌಖ್ಯ ಉಂಟಾಗ್ತದೆ. ಹಾಗಿದ್ದಾಗ ಪೂಜೆಯನ್ನು ಮಾಡೋದು ಹೇಗೆ? ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕೆಲವರು ಮಾಂಸಾಹಾರವನ್ನು ಮಾಡಿ ನೈವೇದ್ಯ ಮಾಡುವಂತಹ ಪದ್ಧತಿ ಇದೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಕೆಲವರು ಮುನೇಶ್ವರ ಸ್ವಾಮಿಗೆ ನಡೆದುಕೊಳ್ಳುವವರಿದ್ದಾರೆ, ಮುನೇಶ್ವರ ಸ್ವಾಮಿಯನ್ನು ಪೂಜೆ ಮಾಡುವವರಿದ್ದಾರೆ, ಹೊಲಗಳಲ್ಲಿ ಮುನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಕೊಡುವವರಿದ್ದಾರೆ. ನಂಬಿಕೆ, ಅವರ ನಂಬಿಕೆ ಅವರಿಗೆ ಫಲವನ್ನು ಕೊಡ್ತದೆ. ಅದನ್ನ ಆ ಪೂಜೆ ಕೊಡುವನ್ನು ಬಿಟ್ಟಾಗ ಏನೋ ಒಂದು ರೀತಿಯಾದಂತಹ ಆತಂಕ, ಕುಟುಂಬದಲ್ಲಿ ಹಿಂಸೆ, ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗ್ತದೆ, ಅನ್ಯೋನ್ಯತೆ ಕಡಿಮೆ ಆಗ್ತದೆ, ಹೊಂದಾಣಿಕೆ ಇರುವುದಿಲ್ಲ, ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮುನೇಶ್ವರ ಸ್ವಾಮಿಗೆ ಪೂಜೆಯನ್ನು ಪ್ರತಿ ವರ್ಷವೂ ಕೊಡಲೇಬೇಕು ಅನ್ನುವಂತಹ ಭಾವನೆ ಕೆಲವರಿಗೆ, ಅವರವರ ಕುಟುಂಬಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ. ಕೆಲವರು ಅದನ್ನು ಮಾಡುವವರಿದ್ದಾರೆ, ಕೆಲವರು ಮಾಡದೇ ಇರುವವರು ಇದ್ದಾರೆ. ನಂಬುಗೆಯೇ ಮುಖ್ಯವಾಗಿರತಕ್ಕಂತಹದ್ದು. ಆಸ್ತಿಕರಿಗೆ ಅದು ಬಹಳ ಮುಖ್ಯ. ನಂಬುಗೆಯಿಂದ, ಶ್ರದ್ಧೆಯಿಂದ ಆಸಕ್ತಿ ವಹಿಸಿ ಮುನೇಶ್ವರ ಪೂಜೆಯನ್ನು ಮಾಡುವುದರಿಂದ ಮುನೇಶ್ವರನ ಅನುಗ್ರಹದಿಂದ ಎಲ್ಲ ರೀತಿಯಾದಂತಹ ಸೌಖ್ಯ ಉಂಟಾಗ್ತದೆ. ಹಾಗಿದ್ದಾಗ ಪೂಜೆಯನ್ನು ಮಾಡುವುದು ಹೇಗೆ? ಸಾಧಾರಣವಾಗಿ ಪೂಜೆಯನ್ನು ಮಾಡುವಾಗ ಮುನೇಶ್ವರನಿಗೆ ಒಂದು ಸ್ಥಾನವನ್ನು ಮಾಡಿಕೊಂಡಿರ್ತಾರೆ. ಹುತ್ತಕ್ಕೆ ಪೂಜೆ ಮಾಡೋದು ಮುನೇಶ್ವರನ ಸನ್ನಿಧಾನ ಅಂತ, ಅಥವಾ ಮರಕ್ಕೆ ಪೂಜೆ ಮಾಡೋದು ಇದು ಮುನೇಶ್ವರನ ಸನ್ನಿಧಾನ ಅಂತ, ಅಥವಾ ಮರದ ಕೆಳಭಾಗದಲ್ಲಿ ಒಂದು ಕಲ್ಲನ್ನು ಇಟ್ಟುಕೊಂಡು ಪೂಜೆ ಮಾಡೋದು ಇದು ಮುನೇಶ್ವರನ ಸನ್ನಿಧಾನ ಅಂತ, ಅದು ಅವರವರಿಗೆ ಬಿಟ್ಟಿರತಕ್ಕಂತಹ ವಿಷಯ. ಆ ಮುನೇಶ್ವರನಿಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಬಂಧು ಬಳಗದ ಒಟ್ಟಿಗೆ ವಿಶೇಷವಾಗಿ ಅರಿಶಿನ, ಕುಂಕುಮ, ಅಕ್ಷತೆ, ಪುಷ್ಪಾದಿಗಳು, ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ, ಪಂಚಾಮೃತ ಸಾಮಗ್ರಿ ಇದನ್ನೆಲ್ಲವನ್ನು ಇಟ್ಟುಕೊಂಡು ಪೂಜೆಯನ್ನು ಆರಂಭವನ್ನು ಮಾಡ್ತಾರೆ. ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕೆಲವರು ಮಾಂಸಾಹಾರವನ್ನು ಮಾಡಿ ನೈವೇದ್ಯ ಮಾಡುವಂತಹ ಪದ್ಧತಿ ಇದೆ. ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಂತಲ್ಲ, ಕೆಲವರು ಮಾಂಸಾಹಾರವನ್ನು ಮಾಡ್ತಾರೆ. ಆ ಮಾಂಸಾಹಾರದ ಪದ್ಧತಿ ಇದ್ದವರು ಅದನ್ನೇ ಮಾಡಬೇಕು. ಹಾಗಿದ್ದಾಗ ಮಾತ್ರ ಆ ಮುನೇಶ್ವರ ದೇವರು ಸಂತೃಪ್ತರಾಗ್ತದೆ. ಹೀಗಾಗಿ ಒಟ್ಟಾರೆ ದೇವತಾ ಪೂಜೆಗೆ ಸಂಬಂಧಪಟ್ಟಂತಹ ಎಲ್ಲ ಸಾಮಗ್ರಿಗಳೊಂದಿಗೆ ಹೊಲಕ್ಕೆ ಹೋಗಿ ಒಳ್ಳೆಯ ದಿವಸವನ್ನು ನೋಡಿ ಮುನೇಶ್ವರನಿಗೆ ಪೂಜೆಯನ್ನು ಕೊಡ್ತಾರೆ. ಆ ಕೊಟ್ಟಂತಹ ಪೂಜೆಯನ್ನು ಒಪ್ಪಿಕೊಂಡಂತಹ ಮುನೇಶ್ವರ ಸ್ವಾಮಿ ಅವರ ಕುಟುಂಬದಲ್ಲಿ ಎಲ್ಲ ರೀತಿಯಾದಂತಹ ಸೌಖ್ಯವನ್ನು ದಯಪಾಲಿಸ್ತಾನೆ. ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ತದೆ. ಹೊಲದಲ್ಲಿ ವಿಶೇಷವಾಗಿ ಬೆಳೆ ಬೆಳೀತದೆ. ಕೈಗೆ ಬಂದಂತಹ ಬೆಳೆ ಒಳ್ಳೆ ತೂಕದ್ದಾಗಿರ್ತದೆ. ಬಂದಿರತಕ್ಕಂತಹ ಬೆಳೆಗೆ ಒಳ್ಳೆಯ ಬೆಲೆ ಬರ್ತದೆ. ಜೀವನಕ್ಕೆ ಒಳ್ಳೆಯ ಅವಕಾಶಗಳು ಸಿಗ್ತದೆ. ಉದ್ಯೋಗ ವ್ಯವಹಾರದಲ್ಲೂ ಸಹಿತವಾಗಿ ಅನುಕೂಲ ಉಂಟಾಗ್ತದೆ. ದಾಂಪತ್ಯ ಜೀವನದಲ್ಲಿ ಸುಖಪ್ರಾಪ್ತಿ ಉಂಟಾಗ್ತದೆ. ಇದೆಲ್ಲವೂ ಆಗುವಂತಹದ್ದು ಮುನೇಶ್ವರ ಸ್ವಾಮಿಯ ಪೂಜೆಯಿಂದ, ಪೂಜೆ ಪುನಸ್ಕಾರದಿಂದ. ಇದು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಫಲ ಕೊಡ್ತದೆ. ಅದರಲ್ಲಿ ಕುಟುಂಬದಲ್ಲಿ ಯಾರಿಗೆ ಒಬ್ಬರಿಗೆ ಶ್ರದ್ಧೆ ಇಲ್ಲ, ಅಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ, ಹಾಗಿದ್ದಾಗ ಖಂಡಿತವಾಗಿಯೂ ಫಲ ಕೊಡೋದಿಲ್ಲ. ನಿಮಗೆ ಫಲ ಬೇಕು, ಸತ್ಫಲ ಬೇಕು, ಒಳ್ಳೆಯ ಭವಿಷ್ಯ ಬೇಕು ಅದರಿಂದ ಮುನೇಶ್ವರನಿಂದ. ಆಗ ನೀವು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಆ ಮುನೇಶ್ವರ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟ ಪರಂಪರೆಗಳು ದೂರವಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮುನೇಶ್ವರ ಸ್ವಾಮಿಯ ಅನುಗ್ರಹ ಸದಾಕಾಲದಲ್ಲೂ ಇರಬೇಕು, ಸದಾಕಾಲದಲ್ಲೂ ಇರಲಿ. ನಿಮ್ಮ ಜೀವನದಲ್ಲಿ ಮುನೇಶ್ವರನಿಂದ ಸಂಕಷ್ಟಗಳು ದೂರವಾಗಲಿ. ಶುಭವಾಗಲಿ. ಶುಭಮಸ್ತು.